ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ ನೋಡಿ, ಕ್ರೋಷ ಸೈಡ್ ಡಿಸೈನ್ ಹೇಳ್ಕೊಡ್ತಾ ಇದ್ದೀನಿ. ಇಟ್ ಸ್ಟಾರ್ಟಿಂಗ್ ಅನ್ಕೊಳ್ಳೋಣ. ಫಸ್ಟು ಒಂದು ಲಾಕ್ ಇದೆ ಅನ್ಕೊಳ್ಳಿ, ಅಲ್ಲಿಂದ ಒಂದು ಕ್ರಿಸ್ಟಲ್ ಬೀಡ್, ಲಾಕ್, ಸ್ಯಾರಿ ಲಾಕ್ ಮಾಡಬೇಕು. ಇದು ನನ್ನ ಫ್ರಂಟ್ ಸೈಡ್ ಇಟ್ಕೊಂಡಿದ್ದೀನಿ ಸ್ಯಾರಿ. ಇವಾಗ ಬ್ಯಾಕ್ ಸೈಡ್ ಟರ್ನ್ ಮಾಡ್ಕೊಳ್ತಾ ಇದ್ದೀನಿ. ಇದು ಬ್ಯಾಕ್ ಸೈಡ್ ಸ್ಯಾರಿ, ಬ್ಯಾಕ್ ಸೈಡ್ ಜಸ್ಟ್ ಒಂದು ಟರ್ನ್ ಮಾಡಿಕೊಂಡು ಬೀಡ್ ಸುತ್ತ ಚೈನ್ ಹಾಕ್ಕೋಬೇಕು. ಈ ಬೀಡ್ ಸುತ್ತ 6 ಚೈನ್ಸ್ ಇರಿಸುತ್ತೆ. 3, 4, 5, 6 ಚೈನ್ಸು. ಮತ್ತು ಬೀಡ್ ಪಕ್ಕ ಲಾಕ್ ಮಾಡಿರ್ತೀವಲ್ಲ, ಅದಕ್ಕೆ ಲಾಕ್ ಮಾಡಬೇಕು. ನೋಡಿ, ಇದು ಬ್ಯಾಕ್ ಸೈಡ್ ಸ್ಯಾರಿ, ಬ್ಯಾಕ್ ಸೈಡ್. ಇವಾಗ ಫ್ರಂಟಿಗೆ ಟರ್ನ್ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟು ಬೀಡ್ ಲಾಕ್ ಮಾಡಿಕೊಂಡು ಬ್ಯಾಕ್ ಸೈಡ್ ಟರ್ನ್ ಮಾಡಿ 6 ಚೈನ್ಸ್ ಹಾಕ್ಕೊಂಡು ಲಾಕ್ ಮಾಡಿ ಫ್ರಂಟಿಗೆ ಟರ್ನ್ ಮಾಡ್ಕೋಬೇಕು. ಅಲ್ಲಿಂದ 3 ಚೈನ್ಸ್ ಹಾಕ್ತಾ ಇದ್ದೀನಿ. ಆ 3 ಚೈನ್ಸ್ ಹಾಕ್ಬಿಟ್ಟು ಕ್ರಿಸ್ಟಲ್ ಸುತ್ತೂರ ಚೈನ್ ಇರುತ್ತಲ್ಲ, ಅದಕ್ಕೆ ಡಬಲ್ ಕ್ರೋಷೆಟ್ಸ್ ಹಾಕ್ಕೊಂಡು ಹೋಗ್ಬೇಕು. ಅರೌಂಡ್ 12-13 ಇಡ್ಸುತ್ತೆ. ಇದು ಕ್ರಿಸ್ಟಲ್ ಬೀಡ್ ಬೇಕು ಲಾಸ್ಟಿಗೆ ಕ್ರೋಷ ಮೇಲೆ ಪೇಸ್ಟ್ ಮಾಡೋಕ್ಕೆ. ಸ್ಟೋನ್ ಚೈನ್ ಮತ್ತು ಬಾಲ್ ಚೈನು ಅದು ಆಪ್ಷನಲ್. ನೋಡಿ, ಬೀಡ್ ಸುತ್ತೂರ ಡಬಲ್ ಕ್ರೋಷೆಟ್ಸ್ ಹಾಕ್ಕೊಂಡು ಬರಬೇಕು. ಡಿಸೈನ್ ಸ್ವಲ್ಪ ಕನ್ಫ್ಯೂಸಿಂಗ್ ಆಗಿದೆ, ಬಟ್ ಒಂದ್ ಸತಿ ಟ್ರೈ ಮಾಡಿದ್ರೆ ಅದು ಈಸಿ ಆಗುತ್ತೆ. ನೋಡಿ, ಇವಾಗ 13 ಡಬಲ್ ಕ್ರೋಷೆಟ್ಸ್ ಹಾಕಿ ಲಾಕ್ ಮಾಡ್ತಾ ಇದ್ದೀನಿ. 13 ಕಂಬಗಳನ್ನ ಹಾಕ್ಕೊಂಡು ಸೀರೆಗೆ ಲಾಕ್ ಮಾಡ್ತಾ ಇದ್ದೀನಿ. 5 ಚೈನ್ ಹಾಕೋತಾ ಇದ್ದೀನಿ. ಆ್ಯಕ್ಚುಲಿ ಇನ್ನೊಂದು ನನ್ನ ಈ ಥರ ಹಾಕ್ಬಿಟ್ಟು ವಿಡಿಯೋ ಮಾಡಿದ್ದೆ, ಬಟ್ ಮಿಸ್ ಆಗಿದೆ, ಸಾರಿ. ನೋಡಿ, ಈ ಥರ ಕಾಣಿಸುತ್ತೆ. ಇದಕ್ಕೆ 90 ಎಳೆ ದಾರಗಳನ್ನ ಸುತ್ತಕೊಂಡು ಕುಚ್ಚು ಕಟ್ಕೊಳ್ಳೋಣ.
ಇದಕ್ಕೆ ನೋಡಿ ಬಾಲ್ ಚೈನ್ಸು ಕ್ರಿಸ್ಟಲ್ ಚೈನ್ಸ್ನ ಸ್ಟೋನ್ ಚೈನ್ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆ ಕ್ರೋಷ ಮೇಲೆ ಬೀಡ್ಸಿಂದ ಸೈಡಿಗೆ ಬರೋ ಥರ ರೈಟ್ ಮಾರ್ಕ್ ಹೇಗಾಗ್ತೀವಿ ಆ ಥರ ಗಮ್ ಹಾಕ್ಕೊಂಡು ನಾನು ಸ್ಟೋನ್ ಚೈನ್ನ ಅಂಟಿಸ್ಕೊಳ್ತಾ ಇದ್ದೀನಿ. ಸ್ಟೋನ್ ಚೈನ್ ಮೇಲೇ ಗಮ್ ಹಾಕಿ ಬಾಲ್ ಚೈನು ಅಂಟಿಸ್ಕೊಳ್ಳೋಣ. ನೋಡಿ ಈ ರೀತಿ ಕಾಣಿಸುತ್ತೆ ಫಿನಿಶ್ ಆದಮೇಲೆ. ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಡಿಸೈನ್ ಒನ್ಸ್ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.